ರಾಹುಲ್ ಗಾಂಧಿ ಅವರು ಒಂದು ಪತ್ರ ಬರೆದಿದ್ದಾರೆ. ಅವರು ನಾಗರಹೊಳೆ ಫಾರೆಸ್ಟ್ಗೆ ಹೋದಾಗ ಹಿ ಹ್ಯಾಸ್ ಸೈಟೆಡ್ ಒಂದು ಆನೆ ಮತ್ತು ಅದರ ಮರಿಯನ್ನು. ಆ ಮರಿ ಭಾಳಷ್ಟು ಇಂಜುರಿ ಆಗಿದೆ, ಬಾಲ ಮತ್ತು ಟ್ರಂಕಲ್ಲಿ ಏನಂತ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು ಈಗ ತಾನೇ ಬಂದೆ ಬೆಂಗಳೂರಿಗೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಡೀಟೇಲ್ಸ್ ತರಿಸ್ಕೊಡ್ತೀನಿ ಮತ್ತು ಹಿರಿಯ ಫಾರೆಸ್ಟ್ ಆಫೀಸರ್ಸ್ ಹತ್ರ ಮಾತನಾಡಿ ಕೂಡಲೇ ಆನೆಗಳಿಗೆ ಏನೆಲ್ಲ ಮಾಡಬಹುದು, ಯಾಕಂದರೆ ಅವೆಲ್ಲ ನ್ಯಾಚುರಲ್ ಹ್ಯಾಬಿಟೆಂಟ್. ಸೊ ಅದು ಎಷ್ಟರ ಮಟ್ಟಿಗೆ ಹ್ಯೂಮನ್ ಇಂಟರ್ಫರೆನ್ಸ್ ಆಗಬೇಕು, ಒಟ್ಟಾರೆ ಅದಕ್ಕೆ ಟ್ರೀಟ್ಮೆಂಟ್ ಹೆಂಗೆ ಕೊಡ್ಬೋದು ಅನ್ನೋದನ್ನು ಪರಿಶೀಲನೆ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ. ವಾಟ್ ಹಿ ಹ್ಯಾಸ್ ರೇಸ್ಡ್ ಐ ವಿಲ್ ರಿಸ್ಪಾಂಡ್ ಟು ಇಟ್, ರಿಸ್ಪಾನ್ಸ್ ಮಾಡ್ತೀನಿ. ಅದು ಒಂದು ಹ್ಯೂಮಿಟರಿಯನ್ ಗ್ರೌಂಡ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಆ ಕೆಲಸವನ್ನು ಮಾಡ್ತೀನಿ. ಸರ್, ವಾಟ್ ಯು ಥಿಂಕ್ ದ ಇಂಪ್ಯಾಕ್ಟ್ ವಿಲ್ ಬಿ? ಸರ್, ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಟುಗೆದರ್ ಆರ್ ವಾಕಿಂಗ್ ಟುಡೇ, ದೇ ವಾಂಟ್ ಟು ಕನ್ಸಾಲಿಡೇಟ್ ದೇರ್ ವೋಟ್ ಬ್ಯಾಂಕ್ ಇಸ್ ವಾಟ್ ದ ಲೋಕಲ್ ಕಾಂಗ್ರೆಸ್ ಲೀಡರ್ಸ್. ಹೌ ಡು ಯು ಸೀ ದಿಸ್? ನ್ಯಾಚುರಲಿ ಆಲ್ ಪಾರ್ಟಿ ಲೀಡರ್ಸ್ ವರ್ಕ್ ಫಾರ್ ದೇರ್ ಓನ್ ಪಾರ್ಟಿ. ಶಿ ಹ್ಯಾಸ್ ವಾಕ್ ಫಾರ್ ಹಾಫ್ ಕಿಲೋಮೀಟರ್ ಅಂಡ್ ಗಾನ್. ಇಟ್ಸ್ ಓಕೆ, ಐ ಮೀನ್ ಆ್ಯಸ್ ಫಾರ್ ಆಸ್ ವಿ ಆರ್ ಕನ್ಸರ್ನ್ಡ್ ಇಟ್ ಡಸಂಟ್ ಮೇಕ್ ಎನಿ ಇಂಪ್ಯಾಕ್ಟ್, ಯಾವುದು ಇಂಪ್ಯಾಕ್ಟ್ ಆಗಲ್ಲ. ದೀಸ್ ಆರ್ ಆಲ್ ಅರ್ಲಿಯರ್ ಶೆಡ್ಯೂಲ್ಡ್. ಆ್ಯಸ್ ಐ ಸೆಡ್ ದೆಲ್ ವಿ ಸಿಕ್ಸ್ ರ್ಯಾಲೀಸ್, ದಿಸ್ ದಿಟ್ ಇಸ್ ಅ ಪಾರ್ಟ್ ಆಫ್ ದ್ಯಾಟ್. ಆ ಹಿನ್ನೆಲೆಯಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ತಾವು ಮತ್ತು ಯಡಿಯೂರಪ್ಪ ರಾಜ್ಯ ಪ್ರವಾಸ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಭಾರತ್ ಜೋಡೋ ಅಭಿಯಾನಕ್ಕೆ ಸಂಬಂಧಿಸಿದೆ? ಇಲ್ಲ ರೀ, ಅದಕ್ಕಿಂತ ಮುಂಚೆನೇ ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಒಂದು ತಿಂಗಳು ಮುಂಚೆನೇ ಮಾಡಿ, ಪ್ಲಸ್ ಈಗ ಅಸೆಂಬ್ಲಿ ಬಂತು, ಆಮೇಲೆ ದಸರಾ ಮುಗಿಸಿ ಮಾಡಬೇಕನ್ನುವಂಥದ್ದರಿಂದ ನಾವು ದಸರಾ ಮುಗಿತು. ಈಗ ನಾವು ನಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಸರ್, ಪ್ರಿಯಾಂಕಾ ಇಸ್ ಆಲ್ಸೋ ಕಮಿಂಗ್ ಟುಮಾರೋ ಟು ಜಾಯಿನ್ ದ ಯಾತ್ರಾ. ಸೊ ದೇ ಆರ್ ಗೋಯಿಂಗ್ ಆಲ್ ಗನ್. ಸಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ದೇ ಆರ್ ಆಲ್ ಕಾಂಗ್ರೆಸ್ ಪೀಪಲ್, ಕಾಂಗ್ರೆಸ್ ಪೀಪಲ್ ವಿಲ್ ಕಮ್. ನಮಗೇನು ಸಂಬಂಧ ಇಲ್ಲ, ನಮಗೇನು ಇಂಪ್ಯಾಕ್ಟ್ ಇಲ್ಲ.